ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 172. ಇದಕ್ಕೆ ಒಂದು ಉದಾಹರಣೆಯಾಗಿ ಕ್ರಿಸ್ತಶಕ 455 ರೋಮ್ ನಗರವು ವಿದ್ವಾಂಸರುಗಳಿಂದ ಆಕ್ರಮಿಸಲ್ಪಟ್ಟು ಸೋರೆಗೊಂಡಾಗ ಮತ್ತು ಅದರ ಸುತ್ತಲೂ ಯಾತನೆ ಮತ್ತು ಖಿನ್ನತೆಗಳು ಮನೆ ಮಾಡಿರುವಾಗ ರೋಮಿನ ಬಿಷೋಪನಾಗಿದ್ದ ಲಿಯೋ ಎಂಬ ಆತನು ತನ್ನಲ್ಲಿ ಆತ್ಮಿಕ ಶಕ್ತಿ ಇದೆ ಎಂದು ಹೇಳಿಕೊಳ್ಳುವುದರ ಮೂಲಕ ಅನಾಗರಿಕರ ಮೇಲೆಯೂ ರೋಮಿನ ಎಲ್ಲ ನಾಗರಿಕರ ಮೇಲೆಯೂ ತನ್ನ ಪ್ರಭಾವವನ್ನು ಬೀರುವ ಅವಕಾಶವನ್ನು ಹೆಚ್ಚಿಸಿಕೊಂಡನು. ಒರಟುರು ಮೂಢನಂಬಿಕೆ ಉಳ್ಳವರು ಆಗಿದ್ದ ಅನಾಗರಿಕರು ರೋಮಿನ ಶ್ರೇಷ್ಠತೆ ಮತ್ತು ಸಂಪತ್ತಿನಿಂದ ಪ್ರಭಾವಿತರಾಗಿರುವುದನ್ನು ಕಂಡಲ್ಲಿಯೋ ತನ್ನ ಪೋಪನ ಪೋಷಾಕಿನೊಡನೆ ಅವರಿಗೆ ಕಾಣಿಸಿಕೊಂಡು ಎಚ್ಚರದಿಂದಿರಿ, ದೇವರು ಪರಲೋಕದ ಬೀಗದ ಕೈಗಳನ್ನು ನೀಡಿರುವ ಸಂತ ಪೇತ್ರನ ಉತ್ತರಾಧಿಕಾರಿಯು ನಾನೇ. ಆತನ ಸಭೆಯ ವಿರುದ್ಧವಾಗಿ ಪಾತಾಳ ಲೋಕದ ಬಲವು ಸೋಲಿಸಲಾರದು. ನಾನು ಈ ಭೂಲೋಕದಲ್ಲಿ ದೈವಿಕ ಶಕ್ತಿಯ ಜೀವಂತ ಪ್ರತಿನಿಧಿಯಾಗಿದ್ದಾನೆ. ನಾನೊಬ್ಬ ಕ್ರಿಸ್ತರನಾಗಿದ್ದು ಪ್ರೀತಿಯಿಂದ ಆಳುವವನಾಗಿದ್ದೇನೆ. ಇದಕ್ಕೆ ಎಲ್ಲ ಕ್ರೈಸ್ತರು ನಿಷ್ಠರಾಗಿದ್ದಾರೆ. ನಾನು ನಿನ್ನ ಕೈಯಲ್ಲಿ ನರಕಲೋಕದ ಶಾಪವನ್ನು ಪರಲೋಕದ ಆಶೀರ್ವಾದಗಳನ್ನು ಹಿಡಿದಿದ್ದೇನೆ. ನಾನು ಎಲ್ಲ ಪ್ರಜೆಗಳನ್ನು ರಾಜನಿಷ್ಠೆಯಿಂದ ವಿಮುಕ್ತಿಗೊಳಿಸುತ್ತೇನೆ. ನಾನು ದೈವಿಕಾಕಿನಿಂದ ಕ್ರೈಸ್ತ ಸಾಮ್ರಾಜ್ಯದ ಎಲ್ಲ ಸಿಂಹಾಸನಗಳನ್ನು ಸಂಸ್ಥಾನಗಳನ್ನು ನೀಡುವವನು ತೆಗೆದುಕೊಳ್ಳುವವನು ಆಗಿದ್ದೇನೆ. ನಿಮ್ಮ ಅದೃಶ್ಯನಾದ ಅರಸನು ನಿಮಗೆ ಪಿತ್ರಾರ್ಜಿತವಾಗಿ ನೀಡಲ್ಪಟ್ಟವುಗಳನ್ನು ಕಳಂಕಗೊಳಿಸದಂತೆ ಎಚ್ಚರವಾಗಿರ್ರಿ. ಹೇ, ನಿಮ್ಮ ಕುತ್ತಿಗೆಗಳನ್ನು ನನಗೆ ತಗ್ಗಿಸಿರಿ, ದೇವರ ಕೋಪವು ತೊಲಗಿ ಹೋಗುವಂತೆ ಪ್ರಾರ್ಥಿಸಿರಿ ಎಂದು ಉದ್ಗರಿಸಿದನು. ಸ್ಥಳ ಮತ್ತು ಹೆಸರಿನ ಪೂಜಾ ಭರವಸೆಯು ರೋಮಿನ ಬಿಷೋಪನು ಕ್ರಿಯಾತ್ಮಕವಾಗಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಂಡಿದ್ದಲ್ಲದೆ ಬಲು ಬೇಗ ಇತರೆ ಬಿಷೋಪರುಗಳ ಮೇಲೆಯೂ ರಾಜ್ಯಪಾಲಕರುಗಳು ಮತ್ತು ಅರಸರುಗಳ ಮೇಲೆಯೂ ತನ್ನ ಶ್ರೇಷ್ಠತೆಯನ್ನು ಸಾಧಿಸಿದನು. ಶೀಘ್ರದಲ್ಲಿ ಆತನು ಕ್ರೈಸ್ತ ಪಾದ್ರಿಗಳ ಪ್ರಭುತ್ವದ ಮೇಲೆ ಹಕ್ಕು ಸಾಧಿಸಿದ್ದಲ್ಲದೆ ಪೌರರ ಮೇಲೆಯೂ ಹಕ್ಕು ಸಾಧಿಸಿದನು. ಕೂಡಲೇ ಆತನು ಪ್ರಪಂಚದಲ್ಲಿ ಒಂದು ಕ್ರೈಸ್ತ ರಾಜ್ಯವನ್ನು ಸಿಂಹಾಸನವನ್ನು ನೀಡುವ ಅಥವಾ ನೀಡದಿರುವ ಅಧಿಕಾರವನ್ನು ಮತ್ತು ಹಳೆಯ ರೋಮ್ ಚಕ್ರಾಧಿಪತ್ಯದಲ್ಲಿ ಅರಸರುಗಳ ದರ್ಜೆ ಸೇರಿಸುವ ಅಥವಾ ಆ ದರ್ಜೆಯಿಂದ ಕೆಳದರ್ಜೆಗೆ ಇಳಿಸುವ ಹಕ್ಕನ್ನು ಪಡಕೊಂಡನು ಮತ್ತು ರೋಮ್ ಸಭೆಯ ಬಾಧ್ಯತೆಯನ್ನು ತನ್ನ ವಶಕ್ಕೆ ಪಡಕೊಂಡನು. ಈ ಮೂಲಕವಾಗಿ ದೇವರು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ತೊಡಗಿದ್ದಾನೆಂದು ಹೇಳಿದನು. ಇಂತಹ ಕೇಳಿಕೆಗಳು ಮನವರ್ತನೆಗೊಂಡವು ಮತ್ತು ವಿರೋಧಿ ಬಿಷೋಪರುಗಳ ಅಲ್ಲಳೆಯುವಿಕೆಗಳು ಪುರಾತನ ವರ್ತನೆಗಳುಂಡವು. ಹೀಗಾಗಿ ಅದರ ನಿಖರವಾದ ವರ್ಷ ಮತ್ತು ದಿನಾಂಕವನ್ನು ಗೊತ್ತುಪಡಿಸಲು ಅಸಾಧ್ಯವಾಯಿತು. ಅದು ಸಂತಪೊಪ್ಪನ ಅಧಿಕಾರವು ಅಪೋಸ್ತಲರ ಕಾಲದಲ್ಲಿಯೇ ಸಂಘಟನೆಗೊಂಡಿತ್ತೆಂದು ಪೇತ್ರನಿಗೆ ಮೊದಲ ಪೋಪನೆಂದು ಹೇಳತೊಡಗಿತು. ಆದರೆ ಇಂತಹ ಹೇಳಿಕೆಗಳಿಗೆ ಯಾವುದೇ ರುಜುವಾತು ಇಲ್ಲ. ಮಾತ್ರವಲ್ಲದೆ ಇದು ಎಲ್ಲ ಚರಿತ್ರೆಗಳು ಇದನ್ನು ಸಕಾರಾತ್ಮಕವಾಗಿ ಅಲ್ಲಳೆಯುತ್ತದೆ. ಮಾತ್ರವಲ್ಲದೆ ಅಧರ್ಮದ್ವ ಮಹತ್ವಾಕಾಂಕ್ಷೆಯ ದೀರ್ಘಕಾಲ ತನ್ನ ಕಾರ್ಯವನ್ನು ಗುಪ್ತವಾಗಿ ಮಾಡಿದೆಯಾದರೂ ಅದು ಕ್ರಿಸ್ತ ವಿರೋಧಿಯ ಬೆಳವಣಿಗೆಗೆ ಅಥವಾ ಮತ್ತು ಅಂತಹ ಮುಖ್ಯವಾದ ಹಕ್ಕೇಳಿಕೆಗಳಿಗೆ ರೋಮ್ ಸಾಮ್ರಾಜ್ಯವು ಅವನತಿಗೊಳ್ಳುವವರಿಗೆ ಅಡ್ಡಿಯುಂಟು ಮಾಡಿದೆ. ಇನ್ನು ಮುಂದೆ ನಾವು ಕ್ರಿಸ್ತ ವಿರೋಧಿಯ ಬಗ್ಗೆ ವ್ಯವಹರಿಸುತ್ತೇವೆ. ಆತನ ಕ್ರಮೇಣವಾದ ಅಭಿವೃದ್ಧಿ ಮತ್ತು ಸಂಸ್ಥೆಯು ಗುಪ್ತವಾಗಿ ಕಾರ್ಯವೆಸಗುವ ಆಕಾಂಕ್ಷೆಯಿಂದಾಗಿ ಕ್ರಿಸ್ತಶಕ 539 1799 1260 ವರ್ಷಗಳಲ್ಲಿ ತೋರಿ ಬಂದ ದುರಾಸೆಯ ಭಯಂಕರ ಗುಣಲಕ್ಷಣಗಳಿಗೆ ಮುನ್ನುಡಿ ಬರೆಯುವುದಾಗಿದೆ. ಈ ಅವಧಿಯ ಮೊದಲನೆಯ 300 ವರ್ಷಗಳು ಈ ಲೌಕಿಕ ಶಕ್ತಿಯ ಏಳಿಗೆಯನ್ನು ಗುರುತಿಸುತ್ತದೆ. ಕಡೆಯ 300 ವರ್ಷಗಳು ಸುಧಾರಣೆಯ ಮತ್ತು ನಾಗರಿಕ ಪ್ರಭಾವಗಳ ಅಡಿಯಲ್ಲಿ ಕಾಯುವುದನ್ನು ಗುರುತಿಸುತ್ತದೆ ಮತ್ತು ಮಧ್ಯಂತರದಲ್ಲಿರುವ 7 ಶತಮಾನಗಳು ಪೋಪನ ಆಡಳಿತದ ಭವ್ಯ ಸಮಯವನ್ನು ಮತ್ತು ಏಸು ಮತ್ತು ಸತ್ಯಧರ್ಮದ ಹೆಸರಿನಲ್ಲಿ ಪೂರ್ಣವಾಗಿ ಕಪಟ ಮತ್ತು ಮೋಸಗಳು ತುಂಬಿರುವ ಈ ಲೋಕದ ಕತ್ತಲೆಯ ಯುಗವನ್ನು ಡಾರ್ಕ್ ಏಜಸ್ ಅಲಂಗಿಸಿಕೊಂಡಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.